रौडी शीटर साइलेंट सुनील मने के हमु निज प्रजाप्रभुत्व मतदार रे अंत चामराजपेटे विधानसभा क्षेत्र बीजेपी अभ्यर्थी भास्कर राव नामपत्र सल्लिसिद वेले नम्म प्रतिनिधि अश्वथ जोते कूड़ा मातनाडिदरु एनेनेल्ल हेळिदरु एनेने मातनाडिदरु बन्नि केळि ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಭಾಸ್ಕರ್ ರಾವ್ ಅವರು ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಈಗ ನಮ್ಮ ಜೊತೆ ಇದ್ದಾರೆ ಅವರನ್ನೇ ಮಾತ್ರಸನ ಸರ್ ಈಗ ಚಾಮರಾಜಪೇಟೆಯಲ್ಲಿ ನೀವು ಬಿಜೆಪಿ ಅಭ್ಯರ್ಥಿ ಆಗಿದ್ದೀರಾ ನಿಶ್ಚಿತವಾಗಿ ನೀವು ಗೆಲುವು ಸಾಧಿಸ್ತೀರಾ ಸರ್ 100% ಗೆಲುವು ಸಾಧ್ಯತೆ ಇದೆ ಇದು ನನ್ನ ಸೌಭಾಗ್ಯ ನನಗೆ ಕೇಂದ್ರ ಬಿಜೆಪಿ ಅವರು ರಾಜ್ಯ ಬಿಜೆಪಿ ಮಹಾನಾಯಕರು ನಾಯಕರು ಸೇರಿ ಈ ಅವಕಾಶ ಕೊಟ್ಟಿದ್ದು ಚಾಮರಾಜಪೇಟೆ ಜನ ಒಂದು ಸ್ವಚ್ಛ ಚಾಮರಾಜಪೇಟೆ ಅಭಿವೃದ್ಧಿ ಆಗೋ ಚಾಮರಾಜಪೇಟೆ ಮತ್ತೆ ಬಡತನ ಮುಕ್ತ ಚಾಮರಾಜಪೇಟೆ ಮಾಡಬೇಕು ಅಂತ ಎಲ್ಲರಿಗೂ ಒಂದು ಕನಸಾಗಿದೆ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ ಯೋಜನೆಗಳು ಇಲ್ಲಿವರೆಗೂ ಮುಟ್ಟಿಲ್ಲ ಇನ್ನು ಮೇಲೆ ಇಲ್ಲೇ ಮುಟ್ಟತ್ತೆ ಅಲ್ಲಿಗೆ ಈ ಸಾರ್ತಿ ಜನ ಒಂದು ಬದಲಾವಣೆ ಬಯಸ್ತಾ ಇದ್ದಾರೆ ಎಲ್ಲ ಯುವಕರು ಮಹಿಳೆಯರು ನಾಯಕರು ಎಲ್ಲದೂ ಕೂಡಾನು ಒಂದು ಬದಲಾವಣೆ ಬರಲಿ ಅಂತ ಆ ಭಾವನೆಯಲ್ಲಿ ಇದ್ದಾರೆ ಸೋ ಅದರಿಂದ ನನಗೆ ಸೌಭಾಗ್ಯ ನನಗೆ ಈ ಮಹಾ ಪಕ್ಷದ ಅಭ್ಯರ್ಥಿಯಾಗಿ ಐತಿಹಾಸಿಕವಾದ ಚಾಮರಾಜಪೇಟೆ ಕ್ಷೇತ್ರಕ್ಕೆ ಪ್ರತಿನಿಧಿಸಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಓಕೆ ಈಗ ಪ್ರೆಸೆಂಟ್ ಎಂಎಲ್ಎ ಅವರು ಒಂದು ಆರೋಪ ಮಾಡಿದ್ದಾರೆ ನೀವು ಸೈಲೆಂಟ್ ಸುನಿಲ್ ಅವರ ಮನೆ ಹತ್ರ ಹೋಗಿದ್ದೀರಾ ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದಂತ ಅವರು ಸೈಲೆಂಟ್ ಸುನಿಲ್ ರೌಡಿ ಅವರು ರೌಡಿ ಅವರ ಮನೆ ಹತ್ರ ಹೋಗಿದ್ದಾರೆ ಇದೆಷ್ಟು ಮಟ್ಟಿ ಸರಿ ಅಂತ ಹೇಳಿ ಒಂದು ಆರೋಪ ಮಾಡಿದ್ದಾರೆ ಏನು ಹೇಳ್ತೀರಾ ಸರ್ ಇದಕ್ಕೆ ಇದರಲ್ಲಿ ಡೆಮಾಕ್ರಸಿ ಒಳಗೆ ಎಲ್ಲರೂ ವೋಟರ್ಸ್ ಅಲ್ಲಿಗೆ ನಾನು ಅವರ ಮನೆಯಲ್ಲಿ ಹೋಗಿ ಸೈಲೆಂಟ್ ಸುನಿಲ್ ಮನೆಗೆ ಹೋಗಿಲ್ಲ ನಾನು ಯಾರ್ಯಾರ ಮನೆಗೆ ಹೋಗಬೇಕು ಅವರ ಮನೆಗೆ ಎಲ್ಲರೂ ಹೋಗ್ಬಿಟ್ಟು ಬಂದಿದ್ದೀನಿ ಮತ್ತೆ ನಿಮ್ಮ ಮಾನದಂಡ ಇದೆಲ್ಲ ಅವನು ರೌಡಿ ಇವನು ರೌಡಿ ಅಂತ ಯಾರಾರ ರೌಡಿ ಲಿಸ್ಟಲ್ಲಿ ಸೇರ್ಕೋಬೇಕು ಅವ್ರು ರೌಡಿ ಲಿಸ್ಟಲ್ಲಿ ಸೇರ್ಕೊಂಡೇ ಇಲ್ಲ ಯಾರಾರ ಅಮಾಯಕರಿಗೆಲ್ಲ ತಗೊಂಡ್ಬಂದು ರೌಡಿ ಲಿಸ್ಟಲ್ಲಿ ಸೇರಿಸ್ಬಿಟ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಷ್ಟೇ ಅದನ್ನು ನನಗೆ ಈಗ ಅರಿವಾಗ್ತಾ ಇದಕ್ಕೆ ಅದು ಸರಿ ಮಾಡಬೇಕಾಗೋದು ಬಹಳ ಮುಖ್ಯ ವಿಶೇಷವಾಗಿ ಈ ಭಾಗದಲ್ಲಿ ಚಾಮರಾಜಪೇಟೆ ಕಬ್ಬನ್ಪೇಟೆಯಲ್ಲಿ ಯಾರು ಆರೋಪ ಮಾಡಿದಾರಲ್ಲ ಎಲ್ಲ ಅಮಾಯಕರು ತಗೊಂಡ್ಬಂದು ಅವರೇ ತನ್ನ ರೌಡಿ ಶೀಟ್ ಸೇರಿಸಿರೋದು ಫಸ್ಟ್ ಅವರಿಗೆಲ್ಲ ರೌಡಿ ಶೀಟ್ ತೆಗೆಸ್ತೀನಿ ಅಲ್ಲಿಗೆ ಸಣ್ಣ ಪುಟ್ಟ ಕೇಸ್ ಏದೋ 323 ಕೇಸು ಮತ್ತು ಪೆಟ್ಟಿ ಕೇಸ್ನವ್ರಿಗೆಲ್ಲ ತೊಗೊಂಡ್ಬಂದು ರೌಡಿ ನಮಗೆ ಬೆಂಬಲ ಕೊಟ್ಟಿಲ್ಲ ಅಂದ್ಬಿಟ್ಟು ರೌಡಿ ಶೀಟ್ಗೆ ಸೇರಿಸಿದಾರಲ್ಲ ಅವ್ರಿಗೆಲ್ಲ ಮಾತಾಡೋಕೆ ಹಕ್ಕಿಲ್ಲ ಅದರವ್ರಿಗೆಲ್ಲ ಫಸ್ಟು ಯಾಕೆ ಅಭಿವೃದ್ಧಿ ಮಾಡಿಲ್ಲ ಅದ್ರ ಬಗ್ಗೆ ಮಾತಾಡಲಿ ಅವರು ಡೆಮಾಕ್ರಸಿ ಒಳಗೆ ವೋಟರ್ ಈಸ್ ಕಿಂಗ್ ವೋಟರೇ ಮಹಾರಾಜ ಅವನು ಅಭ್ಯರ್ಥಿ ಯಾರ ಮನೆಗೆ ಬೇಕಾದರೂ ಹೋಗ್ಬೋದು ಯಾರಿಗೆ ಬೇಕಾದರೂ ಮಾತಾಡ್ಬೋದು ಈ ರೌಡಿ ಗಿವಡಿ ಹೇಳೋದು ಸರ್ ಈಗ ಬಿಜೆಪಿಯಲ್ಲಿ ಈಗ ರಾಜೀನಾಮೆ ಪರ್ವ ನಡೀತಾ ಇದೆ ಈಗ ಜಗದೀಶ್ ಶೆಟ್ಟರ್ ರಾಜೀನಾಮೆ ಕೊಟ್ಟರು ಲಕ್ಷ್ಮಣ್ ಸವದಿ ಅವರು ರಾಜೀನಾಮೆ ಕೊಟ್ಟರು ಸೊ ಎಂಥ ದೊಡ್ಡ ದೊಡ್ಡ ನಾಯಕರು ಕೂಡ ರಾಜೀನಾಮೆ ಕೊಡ್ತಾರೆ ಸೊ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಬಿಜೆಪಿ ಪಕ್ಷ ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ಎಲ್ಲ ಮಹಾನಾಯಕರು ಇದಾರೆ ನೋಡ್ಕೊಳ್ತಾರೆ ನಾನು ಇನ್ನು ಅಭ್ಯರ್ಥಿ ಚಾಮರಾಜಪೇಟೆ ಬಗ್ಗೆ ಮಾತ್ರ ಮಾತಾಡ್ತೀನಿ ಸರ್ ಈಗ ಎಷ್ಟು ಅಂತರದಲ್ಲಿ ಗೆಲುವು ಸಾಧಿಸಿದ್ರೆ ಕಾರ್ಯಕರ್ತರ ಬೆಂಬಲದಿಂದ ಕಾರ್ಯಕರ್ತರ ಆಶೀರ್ವಾದದಿಂದ ಎಲ್ಲ ಕಾರ್ಯಕರ್ತರು ಸಹ ಒಂದು ಬದಲಾವಣೆಗಾಗಿ ಬಯಸ್ತಾ ಇದ್ದಾರೆ 30 ವರ್ಷಗಳಿಂದ ಪಾಪ ಶರ್ಮಾ ಪಟ್ಟಿ 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 ಅವರಿಗೆ ಈಗ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಚಾಮರಾಜಪೇಟೆ ಎಲ್ಲ ನಾಗರಿಕರಿಗೆ ಒಂದು ಬದಲಾವಣೆ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಅವರು ಚಾಮರಾಜ ಇದು ನನ್ನ ಗೆಲುವಲ್ಲ ಇದು ಚಾಮರಾಜಪೇಟೆಯ ಪ್ರತಿಯೊಬ್ಬ ನಾಗರಿಕನ ಗೆಲುವು ಇದು ಅವರ ಪ್ರತಿಯೊಬ್ಬ ನಾಗರಿಕ ಬಡತನದಲ್ಲಿ ಯಾರಿದ್ದಾರೆ ಹೋಗಿ ನೋಡಿ ನೀವು ಚಲುವಾದಿ ಪಾಳ್ಯ ಆಗಿದೆ ಅಲ್ಲಿಗೆ ರಾಯಾಪುರಂ ಒಳಗೆ ಆಗಿದ್ದಾರೆ ಎಷ್ಟು ಬಡತನ ವರ್ಷಕ್ಕೆ 150 ಕೋಟಿ ರೂಪಾಯಿ ಬರುತ್ತೆ ಅಲ್ಲಿಗೆ 2,500 ಕೋಟಿ ಬರೋದು ಎಲ್ಲರಿಗೆ ಹೋಯ್ತು ದುಡ್ಡು ಬರೀ ಬಂಗ್ಲೆ ಕಟ್ಟಕ್ಕೆ ಹೊಟ್ಟೋಗೋದು ದುಡ್ಡು ಅಲ್ಲಿಗೆ ಅಲ್ಲಿಗೆ 7ನೇ ಕ್ಲಾಸ್ ಪಾಸ್ ಮಾಡಿ ಇಷ್ಟು ನಿಮ್ಮ ಕೋಟಾಧೀಶ್ವರ ಆಗಿದೆ ನಮಗೂ ಸ್ವಲ್ಪ ಹೇಳ್ಕೊಡಿ ಎಲ್ರಿಗೂ ಬೇರೆ ಬಡತನ ಸರಿ ಮಾಡೋಣ ಎಲ್ರಿಗೂ ಸರ್ ಈಗ ಒಂದು ವೇಳೆ ಏನಾದ್ರೂ ನೀವೇನಾದ್ರೂ ಬಿಜೆಪಿ ಅಂದರೆ ಗೆದ್ದರೆ ಚಾಮರಾಜಪೇಟೆ ಗೆದ್ದರೆ ಸೊ ಏನು ನಿಮ್ಮ ಡ್ರೀಮ್ ಏನು ಸರ್ ಭಾಳಷ್ಟು ಫಸ್ಟ್ ಹೇಳಿದೆಲ್ಲ ಸ್ವಚ್ಛ ಅಪರಾಧ ಮುಕ್ತ ಅಭಿವೃದ್ಧಿ ಆಗೋ ಚಾಮರಾಜಪೇಟೆ ಮತ್ತೆ ಎಲ್ಲರಲ್ಲೂ ಕೂಡ ಎಲ್ಲರ ಜೀವನದಲ್ಲಿ ಕೂಡ ಒಂದು ಬದಲಾವಣೆ ಬರುವಂಥ ಚಾಮರಾಜಪೇಟೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಭಾಸ್ಕರ್ ಅವರ ಮಾತು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಥ್ ಎಸ್ ಎನ್ ಪವರ್ ಟಿವಿ